ಕರ್ವ್ ಎಲ್ ಇ ಡಿ ಯುನಿಕ್ ಲುಕ್, TVS ಕಂಪನಿಯಿಂದ ಹೊಸ ಸ್ಕೂಟರ್. ನಮಸ್ಕಾರ ಸ್ನೇಹಿತರೆ, ಕನ್ನಡ ವಾಹನ ಪ್ರಪಂಚಕ್ಕೆ ತಮಗೆಲ್ಲರಿಗೂ ಸ್ವಾಗತ. TVS ಕಂಪನಿಯು ತನ್ನ ವಿನೂತನ ಸ್ಕೂಟರ್ನ ಟೀಸರ್ ಬಿಡುಗಡೆ ಮಾಡಿದೆ. ಈ ಕುರಿತು ನಾನು ನಿಮಗೆ ಮಾಹಿತಿಯನ್ನು ನೀಡಲಿದ್ದೇನೆ. TVS ಕಂಪನಿಯು 125 cc ವರ್ಗದಲ್ಲಿ ತನ್ನ ಹೊಸ ವಿನ್ಯಾಸದ ವಾಹನವನ್ನು ಬಿಡುಗಡೆ ಮಾಡಲಿದೆ. ಈಗಾಗಲೇ TVS ಕಂಪನಿಯು ಆಫಿಷಿಯಲ್ ಟೀಸರ್ ಬಿಡುಗಡೆಯ ಮೂಲಕ ದೃಢಪಡಿಸಿದೆ. ಈ ಟೀಸರ್ನಲ್ಲಿ ತನ್ನ ದ್ವಿಚಕ್ರ ವಾಹನ ಸ್ಕೂಟರನ್ನು ಕರ್ವ್ ಎಲ್ ಇ ಡಿ ಹೆಡ್ಲೈಟ್ನಲ್ಲಿ ಚಿಕ್ಕದಾಗಿ ಝಲಕ್ ತೋರಿಸುವ ಮೂಲಕ ವಾಹನ ಪ್ರಿಯರಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಈ ಸ್ಕೂಟರ್ನ ಹೆಸರು ಜುಪಿಟರ್ 125 ಎಂದು ಈಗಾಗಲೇ ಅಂದಾಜು ವ್ಯಕ್ತಪಡಿಸಲಾಗುತ್ತಿದೆ. ಆಗಸ್ಟ್ನಲ್ಲಿ ಟಾಪ್ 10 ಸ್ಕೂಟರ್ ಮಾರಾಟದಲ್ಲಿ ಈ ಜುಪಿಟರ್ ಸ್ಕೂಟರ್ 3ನೇ ಸ್ಥಾನದಲ್ಲಿತ್ತು. 109.7 cc ಇಂಜಿನ್ ಹೊಂದಿರುವ ಈ ಜುಪಿಟರ್ ಸ್ಕೂಟರ್ ಈಗಾಗಲೇ ಭಾರತದಲ್ಲಿ ಪ್ರಸಿದ್ಧವಾಗಿದೆ. ಈ ಜುಪಿಟರ್ನ ವಿನೂತನ ಅವತರಣಿಕೆಯಲ್ಲಿ 125 cc ಇಂಜಿನ್ ಅಪ್ಗ್ರೇಡ್ ಮಾಡಲಾಗುತ್ತಿದೆ. TVS ಕಂಪನಿಯು ಈ TVS ಸ್ಕೂಟರನ್ನು ಅಕ್ಟೋಬರ್ 7ರಂದು ಭಾರತದಾದ್ಯಂತ ಬಿಡುಗಡೆ ಮಾಡಲಿದೆ. TVS ಕಂಪನಿಯ ಹತ್ತಿರ 125 cc ವರ್ಗದಲ್ಲಿ TVS ಎಂಟಾರ್ಕ್ ಒಂದನ್ನು ಬಿಟ್ಟು ಮತ್ತಿನ್ಯಾವುದೇ ಸ್ಕೂಟರ್ ಇರುವುದಿಲ್ಲ. ಹೀಗಾಗಿ ಬರಲಿರುವ ಈ ಹೊಸ ಸ್ಕೂಟರ್ ಸಹ 125 cc ಶ್ರೇಣಿಯಲ್ಲಿ ತನ್ನ ಸ್ಥಾನವನ್ನು ಅಲಂಕರಿಸಲಿದೆ. ಈ ವರ್ಗದಲ್ಲಿ ತಮಗೆ ಶಕ್ತಿಯುತವಾದ ಇಂಜಿನ್ ಹೊಂದಿರುವ ವಾಹನಗಳು ನೋಡಲು ಸಿಗಲಿದೆ. TVSನ ಈ 125 cc ಸ್ಕೂಟರ್ ಲಾಂಚ್ ಆದ ಬಳಿಕ ಹೊಂಡಾ ಆಕ್ಟಿವಾ 125, ಸುಜುಕಿ ಎಕ್ಸೆಸ್ 125, ಯಮಹಾ ಫ್ಯಾಸಿನೋ 125 ಅಂತಹ 125 cc ಹೊಂದಿರುವ ಸ್ಕೂಟರ್ಗಳೊಂದಿಗೆ ಪೈಪೋಟಿ ಮಾಡಲಿದೆ. TVS ಬಿಡುಗಡೆ ಮಾಡಿದ ಟೀಸರ್ನಲ್ಲಿ ಸ್ಕೂಟರ್ನ ಹೆಡ್ಲೈಟ್ನಲ್ಲಿ LED ಕರ್ವ್ DRLS ಡೇ ಟೈಮ್ ರನ್ನಿಂಗ್ ತೋರಿಸಲಾಗಿದೆ. ಇದು ತುಂಬಾ ಸ್ಟೈಲಿಶ್ ಲುಕ್ ನೀಡುತ್ತಲಿದೆ. ಈ ವಾಹನದ ಹೊಸ ವಿನ್ಯಾಸದಲ್ಲಿ ಹೊಸ ಗ್ರಾಫಿಕ್ ಕಾಣಲಿಕ್ಕೆ ಸಿಗಬಹುದು. ಇದು TVS ಜುಪಿಟರ್ 125 ಆಗಿದ್ದೇ ಆದರೆ TVS ಕಂಪನಿಯು ಈ ವಾಹನದ ವಿನ್ಯಾಸದಲ್ಲಿ ಆಕರ್ಷಣೆಯನ್ನು ಹೆಚ್ಚಿಸಲು ಬದಲಾವಣೆಯನ್ನು ಮಾಡಲಿದೆ. ಈ 125 cc ಅವತರಣಿಕೆಯಲ್ಲಿ ಹಲವಾರು ವೇರಿಯಂಟ್ಗಳು ಲಭ್ಯವಾಗಲಿವೆ. ವಿವಿಧ ಬಣ್ಣಗಳಲ್ಲಿಯೂ ಸಹ ಈ ವಾಹನಗಳು ರಸ್ತೆಗೆ ಇಳಿಯಲಿವೆ. 125 cc ಶ್ರೇಣಿಯಲ್ಲಿ ಪೈಪೋಟಿ ಇರುವುದರಿಂದ ಈ ವಾಹನದ ವಿನ್ಯಾಸವನ್ನು ವಿಶೇಷವಾಗಿಸಲು TVS ಕಂಪನಿಯು ಪ್ರಯತ್ನ ಮಾಡುತ್ತಿದೆ. ಸ್ಪೋರ್ಟಿ ಲುಕ್ ಇರಲಿಕ್ಕಿಲ್ಲ, ಏಕೆಂದರೆ ಈಗಾಗಲೇ ಎಂಟಾರ್ ಸ್ಕೂಟರ್ ಈ ವರ್ಗದಲ್ಲಿ ಹೆಸರು ಮಾಡುತ್ತಿದೆ. ಈ ಹೊಸ ಸ್ಕೂಟರ್ನಲ್ಲಿ ಸಂಪೂರ್ಣವಾಗಿ ಹೆಡ್ಲೈಟ್, ಟೇಲ್ ಲೈಟ್, ಇಂಡಿಕೇಟರ್, ಡೇ ಲೈಟ್ ರನ್ನಿಂಗ್, ಹೀಗೆ ಎಲ್ಲವೂ LEDಯಲ್ಲಿ ಇರಲಿದೆ. ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೀಡಬಹುದು. ಬ್ಲೂಟೂತ್, ಸೈಡ್ ಸ್ಟ್ಯಾಂಡ್ ಕಟ್ಆಫ್ ಇಂಜಿನ್, ಇಂಟೆಲಿಗೋ ಫೀಚರ್ ಸಹ ಇರಲಿದೆ. ಇದರಲ್ಲಿ ಆಟೋ ಸ್ಟಾಪ್ ಸ್ಟಾರ್ಟ್ ಇಂಜಿನ್ ಆಪ್ಷನ್ ಕೂಡ ಸಿಗಲಿದೆ. USB ಚಾರ್ಜರ್ ಸಾಕೆಟ್ ನೋಡಲು ಇರುತ್ತದೆ. ಸೀಟ್ನ ಅಡಿಯಲ್ಲಿ ದೊಡ್ಡದಾದ ಸ್ಥಳಾವಕಾಶ ಮತ್ತು ಎಕ್ಸ್ಟರ್ನಲ್ ಫ್ಯೂಲ್ ಫಿಲ್ಲರ್ ಹೊಂದಿರಲಿದೆ. ಈ ಹೊಸ ಸ್ಕೂಟರ್ನಲ್ಲಿ ಹಲವಾರು ತಂತ್ರಜ್ಞಾನಗಳುಳ್ಳ ಫೀಚರ್ಸ್ಗಳು ಲಭ್ಯವಿರಲಿದೆ. ಇತ್ತೀಚೆಗೆ ಬಿಡುಗಡೆ ಆಗುತ್ತಿರುವ ವಾಹನಗಳಲ್ಲಿ ಹೊಸ ಹೊಸ ಫೀಚರ್ಗಳನ್ನು ಬೇಕಾದಷ್ಟು ಅಳವಡಿಸಲಾಗುತ್ತಿದೆ. ಆದುದರಿಂದ ಈ ವಾಹನದಲ್ಲಿಯೂ ನಾವು ಅನೇಕ ಹೊಸ ಫೀಚರ್ಸ್ಗಳನ್ನು ನಿರೀಕ್ಷಿಸಬಹುದಾಗಿದೆ. ಇಂಜಿನ್ ಬಗ್ಗೆ ಹೇಳುವುದಾದರೆ TVS ಕಂಪನಿಯು ತನ್ನ ಎಂಟಾರ್ಕ್ನಲ್ಲಿ ಅಳವಡಿಸಲಾದ ಇಂಜಿನನ್ನು ಈ ವಾಹನಕ್ಕೂ ಅಳವಡಿಸಬಹುದು. ಈ ಇಂಜಿನ್ ಬಗ್ಗೆ ಈಗಾಗಲೇ ಬಳಸಿದವರಿಗೆ ಗೊತ್ತಿದೆ. ಎಂಟಾರ್ಕ್ ಇಂಜಿನ್ 125 cc ಇಂಜಿನ್ಗಳಲ್ಲಿಯೇ ತುಂಬ ಶಕ್ತಿಶಾಲಿಯಾಗಿದೆ. 124.8 cc ಹೊಂದಿರುವ ಇಂಜಿನ್ 10.2 PS ನಲ್ಲಿ 7000 rpm ಶಕ್ತಿಯನ್ನು ಉತ್ಪಾದಿಸುತ್ತದೆ. CVT ಗೇರ್ ಬಾಕ್ಸ್ ಇರಲಿದೆ. 54.33 KMPL ಮೈಲೇಜ್ ಹೊಂದಿರುತ್ತದೆ. ಈ ವಾಹನದ ಬೆಲೆ 77,820 ಆರಂಭವಾಗಿ 90,225 ರೂಪಾಯಿಗಳವರೆಗೆ ಎಕ್ಸ್ಶೋರೂಮ್ ಬೆಂಗಳೂರಿನ ಬೆಲೆ ಹೊಂದಿದೆ. ಈ ಹೊಸ TVS ವಾಹನ ಹೊಂಡಾ ಆಕ್ಟಿವಾಗೆ ಪೈಪೋಟಿ ನೀಡಲಿದೆ. ಹೊಂಡಾ ಆಕ್ಟಿವಾ ಬೆಂಗಳೂರಿನ ಎಕ್ಸ್ಶೋರೂಮ್ನಂತೆ 88,091 ಆರಂಭವಾಗಿ 90,337 ರೂಪಾಯಿ ಬೆಲೆ ಹೊಂದಿದೆ. ಹೀಗಾಗಿ ಈ TVS ಹೊಸ ಸ್ಕೂಟರ್ ಬೆಲೆಯು ಈ ಹೊಂಡಾ ಆಕ್ಟಿವಾ ಬೆಲೆಯ ಆಸುಪಾಸಿನಲ್ಲಿರಲಿದೆ. ಈ ವಾಹನ ಪ್ರಿಯರೆಲ್ಲರ ನಿರೀಕ್ಷೆ ಕೊನೆಗೊಳ್ಳಲಿದೆ. ಅಕ್ಟೋಬರ್ 7ರಂದು ಈ ಹೊಸ ವಾಹನ ಬಿಡುಗಡೆಗೊಳ್ಳಲಿದೆ. ಈ TVS ಸ್ಕೂಟರ್ ಬಿಡುಗಡೆಯಾದ ನಂತರ ಈ ವಾಹನದ ಸಂಪೂರ್ಣ ಮಾಹಿತಿಯನ್ನು ತಮಗಾಗಿ ತರಲಿದ್ದೇವೆ. ನಮ್ಮ ಚಾನಲನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ಹೊಸ ವಾಹನಗಳ ಮಾಹಿತಿ ಪಡೆಯಲು ಬೆಲ್ ಐಕನ್ ಒತ್ತಿ ಆಲ್ ಬಟನ್ ಕ್ಲಿಕ್ ಮಾಡಿರಿ. ನಮ್ಮ ಮೋಟರ್ಗಾಡಿ ಕನ್ನಡ ವಾಹನ ಪ್ರಪಂಚಕ್ಕೆ ಭೇಟಿ ನೀಡಿದ್ದಕ್ಕಾಗಿ ವಿನಮ್ರ ಧನ್ಯವಾದಗಳು. ತಮ್ಮ ದಿನ ಶುಭವಾಗಲಿ.